ಯಹುದಿ ರಾಷ್ಟ್ರ ಇಸ್ರೇಲ್ ಮೇಲೆ ಇರಾನ್ ಮುಗಿಬಿದ್ದಿದೆ ಖಂಡಾಂತರ ಕ್ಷಿಪಣಿಯ ಪ್ರಯೋಗವನ್ನು ಮಾಡಿದೆ ಜಾಗತಿಕ ಮಟ್ಟದಲ್ಲಿ ಇದು ಆತಂಕಕ್ಕೆ ಕಾರಣವಾಗಿದೆ ಈ ಬೆನ್ನಲ್ಲೇ ಕನ್ನಡಿಗರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಇಸ್ರೇಲ್ನಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ ವಿಮಾನದಲ್ಲಿ ಸಂಕಷ್ಟಕ್ಕೆ ಸಿಲುಕಿದ ಕನ್ನಡಿಗರು ಸ್ವಿಟ್ಜರ್ಲ್ಯಾಂಡ್ನ ಜ್ಯೂರಿಕ್ನಿಂದ ದುಬೈಗೆ ಬರ್ತಾ ಇದ್ದಂತಹ ವಿಮಾನ ವಿಮಾನ ಹಾರಾಟದ ವೇಳೆ ಇರಾನ್ನಿಂದ ಕ್ಷಿಪಣಿ ದಾಳಿ ಆಗಿಬಿಟ್ಟಿದೆ ಟರ್ಕಿಯ ವಿಮಾನ ನಿಲ್ದಾಣದಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಲಾಗಿದೆ ದುಬೈ ಟು ಬೆಂಗಳೂರಿಗೆ ಪ್ರಯಾಣ ಮಾಡ್ತಾ ಇದ್ದಂತಹ ಪ್ರಯಾಣಿಕರು ಎ ಕೆ ಏಟ್ ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇದ್ದಂತಹ ಪ್ರಯಾಣಿಕರು ಮಿಸೈಲ್ ಅಟ್ಯಾಕ್ ಹಿನ್ನೆಲೆಯಲ್ಲಿ ವಿಮಾನದಲ್ಲಿಯೇ ಉಳಿದುಕೊಂಡಿದ್ದಾರೆ ಕನ್ನಡಿಗ ಪ್ರಯಾಣಿಕರು ಅನ್ನೋದು ಗೊತ್ತಾಗ್ತಾ ಇದೆ ನಿನ್ನೆ ರಾತ್ರಿ ಹತ್ತಕ್ಕೆ ದುಬೈಗೆ ಬರಬೇಕಿದ್ದಂತಹ ವಿಮಾನ ಈ ವಿಮಾನದಲ್ಲಿ ಕನ್ನಡಿಗರೇ ಇರುವಂಥದ್ದು ಏಕಾಏಕಿಯಾಗಿ ಇಸ್ರೇಲ್ ಮೇಲೆ ಇರಾನ್ ಮುಗಿಬಿದ್ದಿರೋದ್ರಿಂದ ಈಗ ಅಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಜೀವ ಭಯದಲ್ಲಿ ವಿಮಾನದಲ್ಲಿ ಕನ್ನಡಿಗರು ಸಿಲುಕಿಕೊಂಡಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ನಮಸ್ಕಾರ ನಾನು ಪ್ರಸನ್ನ ಅಂತ ಹೇಳ್ಬಿಟ್ಟು ನಾವು ಬಂದು ಬ್ಯಾಂಗ್ಳೂರ್ನವರು ಈ ನಮ್ಮದು ಒಂದು ಕಾನ್ಫರೆನ್ಸ್ ಇತ್ತು ಎಲ್ ಎನ್ ಟಿ ಕಾನ್ಫರೆನ್ಸು ಸ್ವಿಝರ್ಲೆಂಡಲ್ಲಿ ಝೂರಿಕ್ಕಿಂದ ನಾವು ಮೂರು ಇಪ್ಪತ್ತೈದಕ್ಕೆ ಹೊಲ್ಟು ಬಟ್ ಇರಾನ್ ಮಿಸೈಲ್ಸ್ ಅಟಾಕಿಂದ ಫ್ಲೈಟ್ ಬಂದು ನಾವು ದುಬೈಗೆ ಬಂದು ದುಬಾಯಿಗೆ ಬೆಂಗ್ ದುಬಾಯಿಂದ ಬೆಂಗ್ಳೂರಿಗೆ ಬರಬೇಕಾಗಿತ್ತು ಬಟ್ ಅನ್ಫಾರ್ಚುನೇಟ್ಲಿ ಫ್ಲೈಟ್ನ ಡೈವರ್ಟ್ ಮಾಡಿ ಇಸ್ತಾಂಬುಲ್ಗೆ ಬಂದಿದೆ ಇಸ್ತಾಂಬುಲಲ್ಲಿ ಈಗ ಫ್ಲೈಟ್ ಲ್ಯಾಂಡ್ ಆಗಿ ಆಲ್ಮೋಸ್ಟ್ ಅರ್ಧ ಗಂಟೆ ಆಯಿತು ನಮ್ಮನ್ನು ಒಳಗಡೆನೇ ಇದ್ದೀವಿ ಫ್ಲೈಟ್ ಒಳಗಡೆ ತೋರಿಸೂ ಓಪನ್ ಆಗಿಲ್ಲ ಸೊ ಎಲ್ಲರೂ ಪೂರ್ತಿ ಅದು ಮುನ್ನೂರಿಂದ ಮುನ್ನೂರೈವತ್ತು ಜನ ಇರ್ಬೋದು ಅನಿಸುತ್ತೆ ಫ್ಲೈಟಲ್ಲಿ ಎಲ್ಲಾರ್ಗು ಟೆನ್ಷನ್ ಇದೆ ಇಲ್ಲಿಂದ ಹೇಗೆ ನಮ್ಮನ್ನು ತಲುಪಿಸ್ತಾರೆ ಬ್ಯಾಂಗ್ಳೂರಿಗೆ ಅಂತ ನಮ್ಗಿನ್ನೂ ಗೊತ್ತಾಗಿಲ್ಲ ಥ್ಯಾಂಕ್ ಯು ಇದು ಟರ್ಕಿಯ ವಿಮಾನ ನಿಲ್ದಾಣದಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಗಿರುವಂತಹ ವಿಮಾನದಲ್ಲಿ ಸಿಲುಕಿಕೊಂಡಿರುವಂತಹ ಕನ್ನಡಿಗರ ಮಾತು ಕ್ಷಣದಿಂದ ಕ್ಷಣಕ್ಕೆ ಆತಂಕ ಜಾಸ್ತಿ ಆಗ್ತಾ ಇದೆ ನಮ್ಮನ್ನ ರಕ್ಷಿಸುವಂತಹ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕಿದೆ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಜಾಗತಿಕ ಮಟ್ಟದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ನಿಜಕ್ಕೂ ಕೂಡ ಆತಂಕಕ್ಕೆ ಕಾರಣವಾಗ್ತಾ ಇದೆ ಒಂದು ಕಡೆ ರಷ್ಯಾ ಉಕ್ರೇನ್ ಮತ್ತೊಂದು ಕಡೆ ಇರಾನ್ ಇಸ್ರೇಲ್ ಯುದ್ಧ ಮೂರನೇ ಮಹಾಯುದ್ಧಕ್ಕೆ ಕಾಲ ಸನ್ನಿಹಿತ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಆತಂಕವನ್ನು ಜಾಸ್ತಿ ಮಾಡ್ತಾ ಇರುವಂತಹ ಪ್ರಶ್ನೆ ಇದು ಈಗಾಗಲೇ ಇಸ್ರೇಲ್ನಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ ಈಗಾಗಲೇ ಇಸ್ರೇಲ್ ಒಂದು ಮೆಸೇಜ್ ಅನ್ನು ಕೂಡ ಪಾಸ್ ಮಾಡಿಬಿಟ್ಟಿದೆ ನನ್ನದು ಯುದ್ಧ ವಿರೋಧಿ ಮನಸ್ಥಿತಿ ಆದರೂ ತಾಳ್ಮೆಗೆ ಮಿತಿ ಇರುತ್ತೆ ಈ ಹಮಾಸ್ ಹೆಜ್ಬುಲ್ಲಾ ಹೌತಿಗಳನ್ನು ಹುಟ್ಟಡಗಿಸದೆ ಇದ್ರೆ ಜಗತ್ತಿಗೆ ಉಳಿಗಾಲವಿಲ್ಲ ಅನ್ನುವಂತಹ ಸಂದೇಶವನ್ನು ಪಾಸ್ ಮಾಡಿರುವಂಥದ್ದು ಹಾಗಾಗಿ ಈ ಯುದ್ಧದ ತೀವ್ರತೆ ಯುದ್ಧದ ಭೀಕರತೆ ಮತ್ತಷ್ಟು ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ ಇದು ಮುಂದುವರೆದು ಎಲ್ಲಿ ಮತ್ತೆ ಮೂರನೇ ಮಹಾಯುದ್ಧಕ್ಕೆ ಮುನ್ನುಡಿ ಬರೆಯುತ್ತೋ ಅನ್ನುವಂತಹ ಆತಂಕ ಕೂಡ ಜಗತ್ತಿನ ಹಲವು ದೇಶಗಳಲ್ಲಿ ಮನೆ ಮಾಡಿರುವಂಥದ್ದು ಸದ್ಯಕ್ಕೆ ಪರಿಸ್ಥಿತಿ ಇಸ್ರೇಲ್ನಲ್ಲಿ ಬಿಗಡಾಯಿಸಿದೆ ಜನ ಆತಂಕದಲ್ಲಿದ್ದಾರೆ